ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಹೊಸದಾಗಿ ಕಟ್ಟಿರುವಂಥ ಬೈಪನಹಳ್ಳಿ ರೈಲ್ವೆ ಸ್ಟೇಷನ್, ಅದನ್ನೇ ಸರ್ವೇ ವಿಶ್ವೇಶ್ವರಯ್ಯ ಟರ್ಮಿನಲ್ ಬೈಪನಹಳ್ಳಿ ಸ್ಟೇಷನ್ನ ಕಟ್ಟಿರೋದೇನಕ್ಕೆ, ಇಲ್ಲಿಂದ ಟ್ರೈನ್ಸ್ ಯಾವ್ಯಾವ ಕಡೆ ಹೋಗುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೈಲ್ವೆ ಸ್ಟೇಷನ್ ಹೇಗಿದೆ ಅಂತಂದರೆ, ಬ್ಯಾಂಗ್ಳೂರು ಏರ್ಪೋರ್ಟ್ ಯಾವ ರೀತಿ ಇದೆ ಅದೇ ರೀತಿ ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದನ್ನು. ಫ್ರೆಂಡ್ಸ್ ಬನ್ನಿ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಈ ಬೋರ್ಡಲ್ಲಿ ಕಾಣ್ಬೋದು ಪ್ಲ್ಯಾಟ್ಫಾರ್ಮ್, ಟಿಕೆಟ್ಸ್, ಪಾರ್ಕಿಂಗ್, ಟಾಯ್ಲೆಟ್ಸ್ ಎಲ್ಲೆಲ್ಲಿದೆ, ಯಾವ ಕಡೆ ಇದೆ ಅಂತೆಲ್ಲ ನೋಡ್ಬೋದು. ಇಲ್ಲಿ ನಾವು ಕಾಣ್ಬೋದು ಎರಡು ಡಬಲ್ ರೋಡು ಸಿಗುತ್ತೆ, ಇಲ್ಲಿ ಒಂದು ಇನ್ಗೆ ಒಂದು ಎಕ್ಸಿಟ್ಗೆ. ನೋಡಿ ಫ್ರೆಂಡ್ಸ್ ಎಷ್ಟು ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಮಾಡಿದ್ದಾರೆ ಈ ರೋಡ್ಸು. ಪಾರ್ಕಿಂಗ್ಸ್ ಆಗ್ಬೋದು, ಇದೆಲ್ಲ ಲೆಫ್ಟ್ ಸೈಡ್ ಕಾಣ್ತಿರೋದೆಲ್ಲ ಪಾರ್ಕಿಂಗ್ಸ್. ಸೊ ಮುಂದೆ ನೋಡಿ ಆ ಟರ್ಮಿನಲ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಸಾಕಾಗಿದೆ ಇದು. ಸೊ ಇಲ್ಲಿ ನೋಡ್ಬೋದು ಪಾರ್ಕಿಂಗ್ಸ್, ಪಾರ್ಕಿಂಗ್ ಲೈನ್ಸ್ ಹಾಕಿದ್ದಾರೆ ಕಾರನ್ನು ಈ ಲೈನ್ಸ್ ಒಳಗಡೆ ಪಾರ್ಕ್ ಮಾಡಬೇಕು ಅಂತ. ಸೊ ಅಲ್ಲಲ್ಲಿ ಡಸ್ಟ್ಬಿನ್ಸ್ ಇದ್ದಾರೆ, ಡಸ್ಟ್ಬಿನ್ಸ್ನ ಯೂಸ್ ಮಾಡ್ಕೊಳ್ಳಿ. ಇದೆಲ್ಲ ಔಟ್ಸೈಡ್ ಲುಕ್, ಪಾರ್ಕಿಂಗ್ ಲುಕ್ ಇದೆಲ್ಲ. ಸೊ ತುಂಬ ಚೆನ್ನಾಗೇ ಕಾಣ್ತಾ ಇದೆ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ಸ್ಮಾಲ್ ಫೌಂಟೇನ್ ಇದೆ ಇದ್ರ ಮುಂದಗಡೆ, ಅದ್ರ ಜೊತೆ ಜೊತೆಗೆ ಸರ್ವೇ ವಿಶ್ವೇಶ್ವರಯ್ಯವರ ಸ್ಟ್ಯಾಚು ಸಹ ಇದೆ. ಸೊ ಸ್ಟ್ಯಾಚು ಸಹ ಇಟ್ಟಿದ್ದಾರೆ. ಟರ್ಮಿನಲ್ ಹೆಸರೇ ಸರ್ವೇ ವಿಶ್ವೇಶ್ವರಯ್ಯ, ಸೊ ಹಾಗಾಗಿ ಸ್ಟ್ಯಾಚು ಇರಲೇಬೇಕಾಗುತ್ತೆ. ನೋಡಿ, ಐ ಲವ್ ಬೆಂಗಳೂರು ಅಂತ ಒಂದು ಬೋರ್ಡ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಇಲ್ಲಿ ಸೆಲ್ಫಿಗಳೆಲ್ಲ ತೊಗೋಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಒಂದು ಹೊರಗಡೆ ಇರೋವಂಥ ಲುಕ್ ಇದು, ಟರ್ಮಿನಲ್ನ ಮುಂದಗಡೆ ಇರೋವಂಥ ಲುಕ್ ಇದು. ಇದು ನಡ್ಕೊಂಡು ಹೋಗೋರಿಗೆ ದಾರಿ ಅದು. ಸೊ ಇದೆಲ್ಲ ಸ್ಟೆಪ್ಸ್, ಇದು ಇದು ಮೇನ್ ಎಂಟ್ರೆನ್ಸ್ ಅಂತಲೇ ಹೇಳ್ಬೋದು. ನೋಡಿ ಎಂಟ್ರೆನ್ಸ್ ಲುಕ್ ಈ ಥರ ಕಾಣುತ್ತೆ ನಮಗೆ. ನೋಡಿ ಈ ಟ್ರ್ಯಾಕ್ ಅಂತೂ ತುಂಬ ಅದ್ಭುತವಾಗಿದೆ. ಸೊ ವೆಹಿಕಲ್ಸ್ ಓಡಾಡ್ಬೋದು, ಜನಗಳು ಸಹ ಓಡಾಡ್ಬೋದು, ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ತೀನಿ. ಸೊ ಇದನ್ನು ನೋಡಿ, ಡಿಸೈನ್ ಯಾವ ರೀತಿ ಕಟ್ಟಿದ್ದಾರೆ ಅಂತ, ಡಿಸೈನ್ ಯಾವ ರೀತಿ ಮಾಡಿದ್ದಾರೆ ಅಂತ, ಯಾವ ರೀತಿ ಬಿಲ್ಡ್ ಮಾಡಿದ್ದಾರೆ ಅಂತ. ಸೊ ನಾವು ನೋಡ್ಬೋದು ಎರಡು ಎಂಟ್ರಿ ಗೇಟ್ಗಳನ್ನು ಮತ್ತು ಎರಡು ಎಕ್ಸಿಟ್ ಗೇಟ್ಗಳನ್ನು ನೋಡ್ಬೋದು, ತುಂಬ ಚೆನ್ನಾಗೇ ಇದೆ. ಸೊ ಇದೆಲ್ಲ ಸೆನ್ಸಾರ್ ಸಿಸ್ಟಮ್, ಡೋರ್ಸ್ ಎಲ್ಲ ಸೆನ್ಸಾರ್ ಆಗಿ ಆಟೋಮೆಟಿಕ್ಕಾಗಿ ಓಪನ್ ಆಗುತ್ತೆ. ಅಲ್ಲಲ್ಲಿ ನಾವು ಡಸ್ಟ್ಬಿನ್ಗಳು ನೋಡ್ತಾನೆ ಇರ್ಬೋದು ಈ ಟರ್ಮಿನಲ್ ಸುತ್ತಮುತ್ತೂ. ನೋಡಿ ಈ ಟರ್ಮಿನಲ್ಗೆ ಯೂಸ್ ಮಾಡಿರೋವಂಥ ಟೈಲ್ಸು ತುಂಬ ಶೈನ್ ಆಗಿದೆ, ತುಂಬ. ಈ ಟರ್ಮಿನಲ್ ಸುತ್ತಮುತ್ತ ನಾವು ನೋಡ್ಬೋದು ಒಂದು ಒಳ್ಳೆ ಜಾಗನೇ ಇಟ್ಟಿದ್ದಾರೆ ಅಂತ. ಪಾರ್ಕಿಂಗ್ಸ್ಗಾಗ್ಬೋದು, ನಾರ್ಮಲ್ಲಾಗಿ ಜನ ಓಡಾಡಲಿಕ್ಕಾಗ್ಬೋದು, ಎಲ್ಲದಕ್ಕೂ ಒಂದು ತುಂಬ ವೈಡ್ ರೋಡ್ಸನ್ನು ಅಂತಲೇ ಹೇಳ್ಬೋದು. ತುಂಬ ಸ್ಪೇಸ್ ಕನ್ಸ್ಯೂಮ್ ಮಾಡಿ ಇದನ್ನು ಕಟ್ಟಿದ್ದಾರೆ. ಪಾರ್ಕಿಂಗ್ಸ್ಗಂತೂ ತುಂಬಾ ಸ್ಪೇಸ್ನ ಕೊಟ್ಟಿದ್ದಾರೆ ಇಲ್ಲಂತೂ, ಏಕೆಂತಂದರೆ ಲೆಫ್ಟು ಟರ್ಮಿನಲ್ ಲೆಫ್ಟು ರೈಟು ಎರಡೂ ಕಡೆಯೇ ದೊಡ್ಡ ದೊಡ್ಡ ಪಾರ್ಕಿಂಗ್ನ ನಾವು ನೋಡ್ಬೋದು. ಇದಂತೂ ನನಗೆ ಫೀಲ್ ಆಗಿದ್ದು ಒಂದು ಒಳ್ಳೆ ಏರ್ಪೋರ್ಟ್ ರೀತಿಯೇ ಫೀಲ್ ಆಯಿತು ನನಗಂತೂ. ಇದು ಏರ್ಪೋರ್ಟ್ ಅಂತಲೇ ಅನಿಸ್ಬಿಡ್ತು ಒಳಗಡೆ ಬಂದಮೇಲೆ ನನಗೆ ನಿಜವಾಗ್ಲೂ. ಪ್ರೀಪೇಯ್ಡ್ ಟ್ಯಾಕ್ಸಿ, ಪ್ರೀಪೇಯ್ಡ್ ಆಟೋ ಅದಕ್ಕೆಲ್ಲ ಜಾಗ ಇದೆ ಇಲ್ಲಿ. ಅದಕ್ಕೊಂದು ಫೆಸಿಲಿಟಿ ಮಾಡಿಟ್ಟಿದ್ದಾರೆ ಈ ಪಾರ್ಕಿಂಗಲ್ಲಿ. ಇಲ್ಲಿ ಬಂದು ಪ್ಯಾಸೆಂಜರ್ಸ್ನ ಪಿಕ್ ಮಾಡಿ ಹೋಗ್ಬೋದು. ಇಲ್ಲಿ ಸಹ ನಾವು ನೋಡ್ಬೋದು ಡಬಲ್ ರೋಡ್, ಇದು ಟರ್ಮಿನಲ್ನ ಲೆಫ್ಟ್ ಸೈಡ್ ಬರುತ್ತೆ, ರೈಟ್ ಸೈಡ್ ಲೆಫ್ಟ್ ಸೈಡ್ ಡಬಲ್ ರೀತಿ ಡಬಲ್ ರೋಡ್ನ ಮಾಡಿದ್ದಾರೆ ಇಲ್ಲಿ. ಏಕೆಂತಂದರೆ ವೆಹಿಕಲ್ಸು ಈಸಿಯಾಗಿ ಇನ್ನಾಗಿ ಎಕ್ಸಿಟ್ ಆಗೋದಕ್ಕೆ. ಇಲ್ಲಿ ನೋಡ್ಬೋದು ಪಾರ್ಕಿಂಗ್ ಫೀಸಸ್ ಸಹ, ಎಷ್ಟು ಅವರ್ಸ್ಗೆ ಎಷ್ಟು ರುಪಿ ಅಂತ ತೋರಿಸ್ತಾ ಇದ್ದಾರೆ ಈ ಬೋರ್ಡಲ್ಲಿ. ಸೊ ಎಂಟ್ರಿ ಗೇಟ್ ಹತ್ರ ಬಂದರೆ ಇಲ್ಲಿ ನೋಡ್ಬೋದು ಇದು ಆಟೋಮೆಟಿಕ್ ಸೆನ್ಸರಿಂದ ವರ್ಕ್ ಆಗುತ್ತೆ. ಸೊ ಅದ್ರ ಮುಂದೆ ಹೋಗಿ ನಿಲ್ಲಿದ ತಕ್ಷಣ ಓಪನ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು ಟಿಕೆಟ್ ಕೌಂಟರ್ಸ್, ಆರು ಟಿಕೆಟ್ ಕೌಂಟರ್ಸ್ ಇದೆ, ಸಿಕ್ಸ್ ಟಿಕೆಟ್ ಕೌಂಟರ್ಸ್. ಸೊ ಅದ್ರ ಜೊತೆ ಜೊತೆಗೆ ಕುತ್ಕೊಳ್ಳೋಕ್ಕೆ ಒಂದು ಒಳ್ಳೆ ಸೀಟ್ ಹಾಕಿ ಇಟ್ಟಿದ್ದಾರೆ ಈ ಇನ್ಫಾರ್ಮಲ್ ಏರಿಯಾದಲ್ಲಿ, ಈ ರಿಸೆಪ್ಷನಲ್ಲಿ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಈ ಬೋರ್ಡಲ್ಲಿ ಕಾಣ್ಬೋದು ನಾವು ಯಾವ ಕಡೆ ಯಾವ ಸರ್ವಿಸಸ್ ಇದೆ, ಏನಿದೆ ಅನ್ನೋದು ಈ ಬೋರ್ಡಲ್ಲಿ ಕಾಣ್ಬೋದು ನಾವು. ಸೊ ಇದು ಇದು ಪ್ಲ್ಯಾಟ್ಫಾರ್ಮ್ಗೆ ಹೋಗುವಂಥ ದಾರಿ, ಇದು ಒನ್ ಪ್ಲ್ಯಾಟ್ಫಾರ್ಮ್ ಒನ್ಗೆ ಹೋಗುವಂಥ ದಾರಿ ಇದು. ಈ ಗೇಟ್ ಮೂಲಕ ನಾವು ಪ್ಲ್ಯಾಟ್ಫಾರ್ಮ್ ಒನ್ಗೆ ಹೋಗ್ಬೋದು. ಸೊ ಇಲ್ಲಿ ನಾವು ಕಾಣ್ಬೋದು ಲಿಫ್ಟ್, ಮೇಲೆ ಫಸ್ಟ್ ಫ್ಲೋರ್ಗೆ ಹೋದಕ್ಕೆ ಲಿಫ್ಟ್ ಯೂಸ್ ಮಾಡ್ಬೋದು ಅಥವಾ ಸ್ಟೆಪ್ಸ್ ಸಹ ಯೂಸ್ ಮಾಡ್ಬೋದು. ಅದರ ಪಕ್ಕದಲ್ಲೇ ನಾವು ನೋಡ್ಬೋದು ಎಲಿವೇಟರ್ಸ್ ಮೂಲಕ ನಾವು ಫಸ್ಟ್ ಫ್ಲೋರ್ಗೆ ಹೋಗ್ಬೋದು. ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತಂದರೆ, ಸೊ ನಮಗೆ ಫುಡ್ ಕೋರ್ಟ್ ಸಿಗುತ್ತೆ. ಸೊ ಅದ್ರ ಜೊತೆ ಜೊತೆಗೆ ಪ್ಲ್ಯಾಟ್ಫಾರ್ಮ್ 2 ಇಂದ 7 ವರೆಗೂ
ಈ ಫಸ್ಟ್ ಫ್ಲೋರ್ ಮೂಲಕನೇ ಹೋಗಬೇಕಾಗತ್ತೆ ನಾವು. ಸೊ ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಕಾಣ್ಬೋದು ವೇ ಟು ಪ್ಲಾಟ್ಫಾರ್ಮ್ 2-7 ವರೆಗೂ. ಈ ಕಡೆ ಫುಡ್ ಕೋರ್ಟ್ಸ್ ಇರುತ್ತೆ, ಲೆಫ್ಟ್ ಟು ರೈಟು ಫುಡ್ ಕೋರ್ಟ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ರೈಟ್ ಸೈಡ್ ಫುಡ್ ಕೋರ್ಟ್ ಕಾಣುತ್ತೆ. ಸೊ ಜೊತೆಗೆ ಔಟ್ಸೈಡ್ನ ಒಂದು ವ್ಯೂ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಈ ಸ್ಟೆಪ್ಸ್ ಎಲ್ಲ ತುಂಬ ಸಖತ್ತಾಗಿದೆ, ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಬಿಲ್ಡ್ ಮಾಡಿದ್ದಾರೆ. ಇದೇನೇ ನೋಡಿ ಫುಡ್ ಕೋರ್ಟ್, ಎಲ್ಲ ಸ್ನ್ಯಾಕ್ಸು ಬೇರೆ ಬೇರೆ ರೀತಿ ತಿಂಡಿಗಳೆಲ್ಲ ಸಿಗುತ್ತೆ. ಇಲ್ಲಿ ಲಿಫ್ಟ್ ಸಹ ಕಾಣ್ಬೋದು ಇಲ್ಲಿ ನಾವು. ರೈಟ್ ಸೈಡ್ ಒಂದು, ಲೆಫ್ಟ್ ಸೈಡ್ ಒಂದು, ಎರಡು ಲಿಫ್ಟ್ಸ್ ಇರುತ್ತೆ. ಅದ್ರ ಜೊತೆಗೆ ರೈಟ್ ಸೈಡು ಲೆಫ್ಟ್ ಸೈಡು ಇನ್ ಆಗೋಕ್ಕೆ, ಔಟ್ ಆಗೋಕ್ಕೆ, ಎಕ್ಸಿಟ್ ಆಗೋಕ್ಕೆ ಎಲ್ಲದಕ್ಕೂ ಸ್ಟೆಪ್ಸ್ ಇರುತ್ತೆ. ಸೊ ಇಲ್ಲಿ ಎಲಿವೇಟರ್ಸ್ ಸಹ ಹಾಗೆ ಇರುತ್ತೆ, ಎರಡು ಕಡೆಯೂ ಎಲಿವೇಟರ್ಸ್ ಇರುತ್ತೆ. ಈ ರೀತಿ ಟೂ ಸೈಡ್ ಎಲಿವೇಟರ್ಸ್ ಸ್ಟೆಪ್ಸ್ ಇರೋದ್ರಿಂದ ಪ್ಯಾಸೆಂಜರ್ಸ್ಗೆ ತುಂಬ ಯೂಸ್ ಆಗುತ್ತೆ. ಸೊ ಇದು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ 1 ಇದು. ಸೊ ಮೇಲೆ ಸ್ಕೈವಾಕ್ ನೋಡ್ಬೋದು. ಈ ಸ್ಕೈವಾಕ್ ಮೂಲಕ ಪ್ಲ್ಯಾಟ್ಫಾರ್ಮ್ 2-7 ವರೆಗೂ ಹೋಗ್ಬೋದು. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಎಕ್ಸಿಟ್ ಬೋರ್ಡ್ ಆಲ್ರೆಡಿ ಕಾಣ್ತಾ ಇದೆ. ಸೊ ಲೆಫ್ಟು ರೈಟು ಫುಡ್ ಕೋರ್ಟು, ಸ್ಟ್ರೈಟ್ ಹೋದರೆ ಸ್ಟೆಪ್ಸು ಎಲಿವೇಟರ್ಸು ಎಲ್ಲ ಸಿಗುತ್ತಂತೆ. ನಾವಿವಾಗ ಸ್ಟೆಪ್ಸು ಬೇಡ, ಸೊ ಲಿಫ್ಟ್ ಇಟ್ಕೊಂಡು ನಾವು ಎಕ್ಸಿಟ್ ಆಗಿಬಿಡೋಣ. ಸೊ ತುಂಬ ಚೆನ್ನಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು. ನಾನು ನೋಡಿ ಲಿಫ್ಟ್ ಯೂಸ್ ಮಾಡಿ ಎಕ್ಸಿಟ್ ಆಗ್ತಾ ಇದ್ದೀನಿ. ಸೊ ಲಿಫ್ಟ್ ಇಳಿತಾ ಇದ್ದಂಗೆ ನಮಗೆ ಕಾಣುತ್ತೆ ಎಕ್ಸಿಟ್ ಬೋರ್ಡ್. ಯಾವ ಬೈಪ್ನಲ್ಲಿ ಯಾವ ಕಡೆ, ಬಾನಸ್ವಾಡಿ ಯಾವ ಕಡೆ, ಟ್ಯಾಕ್ಸಿ ಯಾವ ಕಡೆ, ಆಟೋ ಯಾವ ಕಡೆ ಸಿಗುತ್ತೆ ಅಂತೆಲ್ಲ ಈ ಬೋರ್ಡಲ್ಲಿ ತೋರಿಸ್ಬಿಡ್ತಾರೆ. ಆಟೋಮೆಟಿಕ್ಕಾಗಿ ಈ ಡೋರ್ ಮುಂದೆ ಬಂದು ನಿಂತ್ಕೊಂಡ್ರೆ ಈ ಡೋರು ಸೆನ್ಸಾರ್ ಮೂಲಕ ಆಟೋಮೆಟಿಕ್ಕಾಗಿ ಹೊರಗಡೆ ಹಾಕ್ಬಿಡುತ್ತೆ ನಮ್ಮನ್ನು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಟರ್ಮಿನಲ್ನ ಕಟ್ಟಿರೋಂಥ ರೀತಿ, ಡಿಸೈನ್ ಆಗ್ಬೋದು, ಇದೆಲ್ಲ ತುಂಬ ನನಗೆ ಇಷ್ಟ ಆಯಿತು. ಸೊ ಪ್ಯಾಸೆಂಜರ್ಸು ಇಲ್ಲಿ ಈ ಟರ್ಮಿನಲ್ಗೆ ಬಂದು ಟ್ರಾವೆಲ್ ಮಾಡೋರಿಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಸೊ ಇದೊಂದು ಮಾಡರ್ನೈಸನ್ ಆಗಿ ಒಂದು ರೈಲ್ವೆ ಸ್ಟೇಷನ್ನ ಕಟ್ಟಿದ್ದಾರೆ. ಇದೊಂದು ಎಲ್ಲ ಇಂಡ್ಯಾದಲ್ಲಿರೋ ಎಲ್ಲ ರೈಲ್ವೆ ಸ್ಟೇಷನ್ಗೂ ಒಂದು ಮಾದರಿ ಅಂತಲೇ ಹೇಳ್ಬೋದು. ನೋಡಿ, ಈ ರೈಲ್ವೆ ಸ್ಟೇಷನ್ನ ಕಟ್ಟಿರೋದು ಏನಕ್ಕೆ ಅಂತಂದರೆ, ಈ ಮೆಜೆಸ್ಟಿಕ್ಕು ಮತ್ತು ಯಶವಂತಪುರ ಕಂಟೋನ್ಮೆಂಟ್, ಈ ರೈಲ್ವೆ ಸ್ಟೇಷನ್ಗಳಲ್ಲಿ ಇರೋವಂಥ ಕ್ರೌಡು, ಟ್ರೈನ್ಸ್ ಕ್ರೌಡ್ ಆಗ್ಬೋದು, ಪ್ಯಾಸೆಂಜರ್ಸ್ ಕ್ರೌಡ್ ಆಗ್ಬೋದು, ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ, ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಸೊ ಹಾಗಾಗಿ ಅದನ್ನು ಕಡಿಮೆ ಮಾಡೋಕ್ಕೋಸ್ಕರ ಈ ರೈಲ್ವೆ ಸ್ಟೇಷನನ್ನು ಕಟ್ಟಿದ್ದಾರೆ. ಸೊ ಬನ್ನಿ ನೋಡೋಣ. ಸೊ ಡೈಲಿ ಈ ಸ್ಟೇಷನ್ನಿಂದ ಬಂಗಾರಪೇಟೆ ಮತ್ತು ಕುಪ್ಪಂಗೆ ಟ್ರೈನ್ಸ್ ಹೋಗ್ತಿದ್ದಾವೆ. ಸೊ ವಾರದಲ್ಲಿ ನೋಡೋದಾದರೆ ಈ ಸ್ಟೇಷನ್ನಿಂದ ಪಾಟ್ನಾಗೆ, ಎರ್ನಾಕುಲಂಗೆ, ಕೋಚುವೆಲೆಗೆ ಟ್ರೈನ್ಸ್ ಹೋಗ್ತಿದ್ದಾವೆ ಮತ್ತು ಬರ್ತಿದ್ದಾವೆ. ಸೊ ಹಾಗೇ ನೋಡ್ಬೋದು ಈ ಸ್ಟೇಷನ್ನಿಂದ, ಈ ಟರ್ಮಿನಲ್ನಿಂದ ಯಾವ್ಯಾವ ಟ್ರೈನ್ಸ್ ಯಾವ್ಯಾವ ಟೈಮ್ಗೆ ಹೋಗ್ತಿದ್ದಾವೆ ಅಂತ ಈ ಬೋರ್ಡಲ್ಲಿ ನೀವು ನೋಡ್ಬೋದು. ಸೊ ಈ ಬೋರ್ಡನ್ನು ನೋಡ್ಬೋದು. ಸೊ ಕೂಲಿಗಳ ಚಾರ್ಜ್, ಪ್ರತಿಯೊಂದು ಸ್ಟೇಷನಲ್ಲೂ ಈ ಚಾರ್ಜಸ್ ಇದ್ದೇ ಇರುತ್ತೆ. ಸೊ ಫೈನಲಾಗಿ ಹೇಳೋದಾದರೆ ನನಗಂತೂ ಈ ಒಂದು ಟರ್ಮಿನಲ್, ಈ ಒಂದು ಸರ್ವೇ ವಿಶ್ವೇಶ್ವರಯ್ಯ ಸ್ಟೇಷನ್ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ನನಗಂತೂ ತುಂಬಾ ಇಷ್ಟ ಆಯಿತು. ನೀವು ಯಾರ್ಯಾರು ಈ ಸ್ಟೇಷನ್ಗೆಲ್ಲ ವಿಸಿಟ್ ಮಾಡ್ತಿರೋ, ಸೊ ಅವರೆಲ್ಲ ಒಳ್ಳೆ ಎಕ್ಸ್ಪೀರಿಯೆನ್ಸನ್ನು, ಒಳ್ಳೆ ಅನುಭವವನ್ನು ಪಡಿತೀರಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ವಾಚ್ ಮಾಡಿದ್ದಕ್ಕೆ. ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ.